ನಾವೀಗ ಕಿತ್ತೂರು ಕರ್ನಾಟಕದಿಂದ ಕಲ್ಯಾಣ ಕರ್ನಾಟಕ ಭಾಗದ ಕಡೆ ಮೂವ್ ಆಗ್ತೇವೆ ಕಲ್ಯಾಣ ಕರ್ನಾಟಕದಲ್ಲಿ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರ ನಿಮಗೆ ಯಾದಗಿರಿ ಕಲಬುರಗಿ ರಾಯಚೂರು ಬೀದರ್ ಬಳ್ಳಾರಿ ಕೊಪ್ಪಳ ಇಷ್ಟು ಕ್ಷೇತ್ರ ಬರುತ್ತೆ ಒಂಬತ್ತು ಕ್ಷೇತ್ರಗಳು ಯಾದಗಿರಿಯಲ್ಲಿ ನಾಲ್ಕು ಕ್ಷೇತ್ರ ಬೀದರ್ ಆರು ಕ್ಷೇತ್ರ ರಾಯಚೂರು ಏಳು ಕ್ಷೇತ್ರ ಕೊಪ್ಪಳದಲ್ಲಿ ಐದು ಕ್ಷೇತ್ರ ಬಳ್ಳಾರಿ ಮತ್ತು ವಿಜಯನಗರ ಸೇರಿ ಹತ್ತು ಕ್ಷೇತ್ರ ಕ್ಷೇತ್ರ ಒಟ್ಟು ನಲವತ್ತೊಂದು ಕ್ಷೇತ್ರ ಕಲ್ಯಾಣ ಕರ್ನಾಟಕ ಕರ್ನಾಟಕ ಟಿವಿಯ ಲಾಸ್ಟ್ ಅಂಡ್ ಲೇಟೆಸ್ಟ್ ಹೌದು ಅಪ್ಡೇಟ್ಸ್ ಸರ್ವೆ ಏನ್ ಹೇಳುತ್ತೆ ಬಿಜೆಪಿ ನೋಡೋದ್ರೆ ಕಲ್ಯಾಣ ಕರ್ನಾಟಕದ ನಲವತ್ತೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನೈದರಿಂದ ಹತ್ತೊಂಬತ್ತು ಸ್ಥಾನವನ್ನ ಹದಿನೈದರಿಂದ ಹತ್ತೊಂಬತ್ತು ಸ್ಥಾನವನ್ನ ಬಿಜೆಪಿ ಗಳಿಸಬಹುದು ಈ ಭಾಗದಲ್ಲಿ ಎಸ್ ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ ಅನ್ನ ನೋಡೋದಾದ್ರೆ ನಲವತ್ತ ಒಂದು ಕ್ಷೇತ್ರಗಳಲ್ಲಿ ಹದಿನಾರರಿಂದ ಇಪ್ಪತ್ತು ಸ್ಥಾನಗಳನ್ನ ಗಳಿಸಬಹುದು ಇನ್ನು ಜೆಡಿಎಸ್ ನಾಲ್ಕರಿಂದ ಆರು ಸ್ಥಾನವನ್ನ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗಳಿಸಬಹುದು ಜೆಡಿಎಸ್ ಇನ್ನು ಇತರೆ ಪಕ್ಷಗಳು ಒಂದರಿಂದ ಮೂರು ಒಂದರಿಂದ ಮೂರು ಸ್ಥಾನವನ್ನ ಪಡ್ಕೊಳ್ಬಹುದು ಎಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವು ಹೇಳಿದಂಗೆ ಬಿಜೆಪಿ ಹದಿನೈದರಿಂದ ಹತ್ತೊಂಬತ್ತು ಕಾಂಗ್ರೆಸ್ ಹದಿನಾರರಿಂದ ಇಪ್ಪತ್ತು ಜೆಡಿಎಸ್ ನಾಲ್ಕರಿಂದ ಆರು ಅದರ್ಸ್ ಒಂದರಿಂದ ಮೂರು ಕಾಂಗ್ರೆಸ್ ಹಾಗೂ ಬಿಜೆಪಿ ಗಿಂತ ಇಬ್ರು ಸ್ಥಾನ ಮಾತ್ರ ಲೆಕ್ಕಾಚಾರದಲ್ಲಿದ್ದಾರೆ ಈಶ್ವರ್ ಖಂಡ್ರೆ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎ ಅಧ್ಯಕ್ಷರು ಈ ಭಾಗಕ್ಕೆ ಸೇರಿದವರು ಅವರ ಮಗ ಕಂಟೆಸ್ಟ್ ಮಾಡ್ತವ್ರು ಚಿತ್ತಾಪುರ ಬಹಳ ಪ್ರತಿಷ್ಠೆ ಜನಾರ್ದನ್ ರೆಡ್ಡಿ ರಾಮುಲು ಆನಂದ್ ಸಿಂಗ್ ಪುತ್ರ ಸಿದ್ಧಾರ್ಥ ಸಿಂಗ್ ಸೇರಿದಂಗೆ ಘಟಾನುಘಟ್ಟಿಗಳು ಈ ಒಂದು ಭಾಗದಲ್ಲಿ ಇಲ್ಲೂ ಕೂಡ ಬರ್ತಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಟ್ ನಾವು ಕಿತ್ತೂರ್ಗೂ ಕಲ್ಯಾಣ ಹೋಲಿಕೆ ಮಾಡಿದ್ರೆ ಕಿತ್ತೂರು ಒಂದ್ ರೀತಿ ಬಿಜೆಪಿಗೆ ಹೆಚ್ಚು ಸ್ಥಾನ ತಂದು ಕೊಡುತ್ತೆ ಕಲ್ಯಾಣ ಕರ್ನಾಟಕ ಲಾಸ್ಟ್ ಟೈಮ್ ಕಾಂಗ್ರೆಸ್ಗೆ ಸ್ವಲ್ಪ ಹೆಚ್ಚಿನ ಇಪ್ಪತ್ತೆರಡು ಸ್ಥಾನ ಇತ್ತು ಈಗಲೂ ಕೂಡ ಇಪ್ಪತ್ತು ಮಾರ್ಜನ್ ಅಲ್ಲಿ ಇದಾರೆ ಅವರು ಓಕೆ ಸೊ ಅದು ಅಂದ್ರೆ ಒಂದು ಸ್ಟ್ರಾಂಗ್ ಓಲ್ಡ್ ಆಗ್ಬಹುದು ಅಂತ ಬಟ್ ಬಿಜೆಪಿಗೆ ಎಲ್ಲಿ ಪಾಸಿಟಿವ್ ಆಗ್ಬಹುದು ಅಂದ್ರೆ ಈ ಮೀಸಲು ವಿಚಾರವಾಗಿ ಎಸ್ಸಿ ಎಸ್ಟಿ ಮೀಸಲು ಕ್ಷೇತ್ರಗಳು ಜಾಸ್ತಿ ಇರ್ತಕ್ಕಂಥ ಎಸ್ಟಿ ಮೀಸಲು ಕ್ಷೇತ್ರ ಜಾಸ್ತಿ ಹಾಗೆ ಬಳ್ಳಾರಿ ಎಸ್ಟಿ ಮೀಸಲು ಲೋಕಸಭಾ ಕ್ಷೇತ್ರ ರಾಯಚೂರು ಎಸ್ಟಿ ಮೀಸಲು ಲೋಕಸಭಾ ಕ್ಷೇತ್ರ ಹಾಗೆ ವಿಧಾನಸಭಾ ಕ್ಷೇತ್ರಗಳು ಹೆಚ್ಚು ಎಸ್ಟಿ ಮೀಸಲು ಸುದೀಪ್ ಈ ಮೀಸಲಾತಿ ವಿಚಾರ ಲೋ ಎಸ್ ಟಿ ನಾಯಕರ ಪ್ರಾಜೆಕ್ಟ್ ಆಗಿದ್ದು ಅದೆಲ್ಲವೂ ಕೂಡ ಬಿಜೆಪಿಗೆ ಈ ಭಾಗದಲ್ಲಿ ಪಾಸಿಟಿವ್ ಆಗ್ಬಹುದು ಲೆಕ್ಕಾಚಾರ ಆಮೇಲೆ ಖರ್ಗೆನ ಸೋಲ್ಸಿದ್ರು ಲೋಕಸಭೆಯಲ್ಲಿ ಖರ್ಗೆನ ಸೋಲ್ಸಂದ್ರೆ ಕೆಲವೊಂದಿಷ್ಟು ನಾಯಕರು ಈಗ ಪ್ರಿಯಾಂಕ್ ಖರ್ಗೆನ ಸೋಲ್ಸ್ಬೇಕು ಅಂತ ತುಂಬಾ ದೊಡ್ಡ ಮೇಡ ಇದ್ ಮಾಡಿದ್ರು ಕ್ಯಾಂಪೇನ್ ಮಾಡಿದ್ರು ನಾವು ನಡ್ಡಾ ಆಗಿರ್ಬೋದು ಅಮಿತ್ ಶಾ ಮೋದಿ ಕೂಡ ದೊಡ್ಡ ಮರದಲ್ಲಿ ಈ ಕಡೆ ಪ್ರಚಾರ ಮಾಡಿದ್ರು ಆ ಪ್ರಚಾರ ಎಲ್ಲವೂ ಕೂಡ ಬಿಜೆಪಿಗೆ ಕಡೆ ಪಾಸಿಟಿವ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸಿಎಂ ಕೆಲವೊಂದ್ಸಲ ಮಾತಾಡ್ತಿದ್ರು ನಾವು ಕಲ್ಯಾಣ ಕರ್ನಾಟಕಕ್ಕೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ ನಾವು ಅಂತ ಆಮೇಲೆ ರೆಡ್ಡಿ ಫ್ಯಾಕ್ಟರ್ ರೆಡ್ಡಿ ಯಾರು ಒಟ್ಟು ತೆಗಿತಾರ ಅನ್ನೋ ಕುತೂಹಲ ಇದೆ ಈಗ್ಲೂನು ಕೆಲವೊಂದ್ ಕಡೆ ಬಿಜೆಪಿ ಕಡೆ ಕಾಂಗ್ರೆಸ್ ಕಾಂಗ್ರೆಸ್ ತೆಗಿತಾ ಹೋಗ್ತಾರೆ ಬಟ್ ನೀವು ಹೇಳಲಾಗೆ ಒಂದು ಎಸ್ ಬಂದಾಗ ಸುದೀಪ್ ಹೆಚ್ಚಿನ ಪ್ರಚಾರ ರಾಮುಲು ಅಲ್ಲಿ ಮತ್ತೆ ಗ್ರಾಮ ಗ್ರಾಮೀಣ ಕಲ್ಲಿಗೆ ಹೋಗಿದ್ದ ಬಳ್ಳಾರಿ ಗ್ರಾಮೀಣಕ್ಕೆ ಹೋಗಿದ್ದು ಮತ್ತೊಂದು ಆ ಮೀಸಲಾತಿ ವಿಚಾರ ಇಲ್ಲೊಂದಷ್ಟು ಕಡೆ ಬಂಜಾರ ಉಲ್ಟಾ ಓಡಿಬಹುದು ಬಿಜೆಪಿಗೆ ಇಲ್ಲ ಅಂತ ಹೇಳಿದ್ರೆ ರಾಜ್ಯವ್ಯಾಪಿ ಅವರು ಎಗನೆಸ್ಟ್ ಆಗಿ ಒಂದಷ್ಟು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಬಟ್ ನೀವು ಆಗ್ಲೇ ಹೇಳಿದಂತೆ ಭದ್ರ ಕೋಟಿ ಆಗಿತ್ತು ಬಿಜೆಪಿ ಕಂಪೇರ್ ಮಾಡಿದ್ರೆ ಸೊ ಬಿಜೆಪಿ ಕಳೆದ ಬಾರಿಗಿಂತ ಒಂದ್ ಸ್ವಲ್ಪ ಸ್ಥಾನ ಗೇನ್ ಮಾಡ್ಕೊಳ್ಳೋದ್ರಲ್ಲಿ ಗಮನ ಕೊಟ್ಟಂಗೆ ಕಾಣ್ತಾ ಇದೆ ಇಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆ ಇದೆ ಈ ಭಾಗದಲ್ಲಿ ಸ್ವಲ್ಪ ನಮ್ಮ ಇದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಜೆಡಿಎಸ್ ಜೆಡಿಎಸ್ ಇಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ ರಾಯಚೂರು ಮತ್ತೆ ವಿಜಯಪುರದ ಸ್ವಲ್ಪ ಜೆಡಿಎಸ್ ಸ್ವಲ್ಪ ಕಮಾಲ್ ಮಾಡೋದು ಕಾಣಿಸ್ತಿದೆ ಆ ಭಾಗದಲ್ಲಿ ಬೀದರ್ ಹಾಗೆ ಕೊಪ್ಪಳದಲ್ಲೂ ಕೂಡ ಒಂದೊಂದು ಖಾತೆ ತೆರೀಬಹುದು ಯಾದಗಿರಿ ಕೂಡ ಇದೆ ಹೌದು ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರ್ಗಿಲಿಲ್ಲ ಬೀದರ್ ಬೀದರ್ ರಾಯಚೂರು ಜಿಲ್ಲೆ ಸೇರಿದಂಗೆ ಕೊಪ್ಪಳದಲ್ಲಿ ಆಗ್ತಾ ಇದೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಅವ್ರದ್ದು ಏನು ಲೆಕ್ಕಾಚಾರ ಇದೆ ಯಸ್ ಗಂಗಾವತಿ 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 ರೆಡ್ಡಿ ಜನಾರ್ದನ್ ರೆಡ್ಡಿ ಏನ್ ಕತೆ ಅಂತ ಅವ್ರು ಬಿಜೆಪಿಗೆ ಒಡ್ತಾ ಒಂದಷ್ಟು ಒಂದಷ್ಟು ಕಾಂಗ್ರೆಸ್ ಇಬ್ಬರಿಗೂ ಅವ್ರ ಕ್ಯಾಂಡಿಡೇಟ್ ಯಾರ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಈ ಭಾಗದಲ್ಲಿ ಜನಾರ್ದನ್ ರೆಡ್ಡಿ ಅವರ ಭವಿಷ್ಯ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ ಈ ಚುನಾವಣೆ ಏನಾಗುತ್ತೆ ನಾನಿಲ್ಲ ಸರ್ಕಾರ ಆಗಲ್ಲ ಅಂತ ಹೇಳ್ತಾರೆ ಜನಾರ್ದನ್ ರೆಡ್ಡಿ ರಾಜಕೀಯ ಭವಿಷ್ಯ ಗಂಗಾವತಿ ಜನರ ಟೂ ಬಿಎಚ್ ಗೆ ಮನೆ ಭವಿಷ್ಯ ಕ್ಷೇತ್ರ ಕೂಡ ನಿರ್ಧಾರ ಆಗುತ್ತಿದ್ರಲ್ಲಿ ಅನಂತ್ ಸಿಂಗ್ ಅವರ ಮಗನ್ ಸೊ ಅಂದ್ರೆ ಕೆಲವಷ್ಟು ಹಿರಿಯ ನಾಯಕರ ರಾಜಕೀಯ ಭವಿಷ್ಯ ನಿರ್ಧಾರ ಆಗುವಂತ ಚುನಾವಣೆ ಇದು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗಿಂತ ಬಿಜೆಪಿ ಮತ್ತೆ ಮುನ್ನಡೆ ಎಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆ ಬಟ್ ಈ ಭಾಗದಲ್ಲಿ ಜೆಡಿಎಸ್ ಒಂದಷ್ಟು ಕ್ಷೇತ್ರದಲ್ಲಿ ಫಲಿತಾಂಶವನ್ನು ಮಾಡಿಕೊಳ್ಳುವಂತ ಪ್ರಭಾವ ಇದೆ ಪ್ರಭಾವ ಇದೆ ಕೆಲವು ಕ್ಷೇತ್ರಗಳಲ್ಲಿ ಜೆಡಿಎಸ್ ಎಂಟ್ರಿಯಿಂದಾಗಿ ಎಂಟ್ರಿಯಿಂದ ಏನ್ ಬೇಕಾದ್ರೂ ಆಗ್ಬಹುದು ಯಾದಗಿರಿ ನೋಡಿ ತುಂಬಾ ಚೆನ್ನಾಗಿ ಅಮಾಲಕ್ ರೆಡ್ಡಿ ಸೇರ್ಕೊಂಡ್ರು ಗುರುಪಾಟೀಲ್ ಶಿವಾರ ಸೇರ್ಕೊಂಡ್ರು ಅಲ್ಲೊಂದು ರೀತಿ ಲೆಕ್ಕಾಚಾರ ಬೇರೆ ಇದೆ ಸೂರ್ಯಕಾಂತ್ ನಾಗಮಾರ್ ಪಳ್ಳಿ ಜೆಡಿಎಸ್ ಮತ್ತೆ ಕೊಪ್ಪಳದಲ್ಲಿ ಸಿ ಚಂದ್ರಶೇಖರ್ ಜೆಡಿಎಸ್ ಕ್ಯಾಂಡಿಡೇಟ್ ಹೌದು ಬೇರೆ ಬೇರೆ ರೀತಿಯ ಒಂದು ಸುಫಲಿತಾಂಶಕ್ಕೂ ಕಾರಣ ಆಗಬಹುದು ನೀವು ಹೇಳಿದಲ್ಲ ಕ್ಷೇತ್ರಗಳು ಈ ಈ ಕ್ಷೇತ್ರಗಳ ರಿಸಲ್ಟ್ ಏನ್ ಬೇಕು ಕೊನೆ ಕ್ಷೇತ್ರ ವೇಟ್ ಮಾಡಬೇಕಾಗುತ್ತೆ ಹೌದು ಅಲ್ಲಿ ತ್ರಿಕೋನ ಆಗ್ಬಹುದು ಫಿಫ್ಟಿ ಫಿಫ್ಟಿ ಇರಬಹುದು ಏನ್ ಬೇಕಾದ್ರೂ ಗೆಲುವಿನ ಒಂದ್ ಸಾವಿರ ಎರಡ್ ಸಾವಿರ ನಿರ್ಧಾರ ಮಾಡೋದು ವೋಟ್ಗಳು ಆ ಕ್ಷೇತ್ರಕ್ಕೆ ಜನರಲ್ಲಿ ಹೇಳ್ತಾ ಇರೋದು ಇವತ್ತಿನವರೆಗೆ ಪ್ರಚಾರದ ಬೇಸ್ ಲೆಕ್ಕಾಚಾರ ಇನ್ನು ಆಮೇಲೆ ಒಂದ್ ಸ್ವಲ್ಪ ಕಾಸ್ ಕಾಸಿನ ಆಟ ನಡೀತದಲ್ಲ ಹ್ಮ್ ಕ್ಯಾಸ್ಟಿನ ಆಟ ಪ್ರಚಾರದ ಆಟ ನಡೆದಿದೆ ಈಗ ಹೌದು ಕಾಸಿನ ಆಟ ಏನ್ ಬೇಕ ಕುರ್ಚಿಯನ್ನ ಬದಲಾಯಿಸಬಹುದು ಯಸ್